ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾಗ 1, 2, 3 ಮತ್ತು 4ನೆಯ ಭಾಗದಲ್ಲಿ ನಾವು ಶ್ರೀ ವಿಷ್ಣುವಿನ 16 ಅವತಾರಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. 5ನೆಯ ಭಾಗದಲ್ಲಿ ವಿಷ್ಣುವಿನ ಇನ್ನೂ 4 ಅವತಾರಗಳ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 17ನೆಯ ಅವತಾರ ಶ್ರೀಹರಿ ಅವತಾರ. ತ್ರಿಕೂಟ ಎಂಬ ಪರ್ವತದಲ್ಲಿ ಒಂದು ಆನೆ ತನ್ನ ಹೆಂಡತಿಯೊಂದಿಗೆ ವಾಸವಿತ್ತು. ಒಮ್ಮೆ ಅದು ಸ್ನಾನಕ್ಕಾಗಿ ನದಿಯ ಬಳಿ ಬಂದಿತ್ತು. ಆಗ ಒಂದು ಮೊಸಳೆ ಅದರ ಕಾಲನ್ನು ಹಿಡಿದು ತಿನ್ನಲು ಪ್ರಯತ್ನಿಸಿತು. ಹೀಗೆ 1000 ದಿನಗಳಾದರೂ ಇವರ ಯುದ್ಧ ನಡೆದಿತ್ತು. ನಂತರ ಗಜೇಂದ್ರ ಅಸ್ವಸ್ಥನಾಗಿ ಶ್ರೀಹರಿಯನ್ನು ನೆನೆದ. ಆಗ ಪ್ರತ್ಯಕ್ಷನಾದ ಶ್ರೀಹರಿ ತನ್ನ ಚಕ್ರದಿಂದ ಮೊಸಳೆಯ ವಧೆ ಮಾಡಿದ. 18ನೆಯ ಅವತಾರ ಪರಶುರಾಮ ಅವತಾರ. ಕ್ಷತ್ರಿಯ ನಾಶಕ್ಕಾಗಿ ಜಮದಗ್ನಿಯ ಪುತ್ರನಾಗಿ ಜನಿಸಿದವನೇ ಪರಶುರಾಮ. 19ನೆಯ ಅವತಾರ ಮಹರ್ಷಿ ವೇದವ್ಯಾಸ. ಮಹಾಭಾರತ ಗ್ರಂಥ ರಚನೆಯೊಂದಿಗೆ ವೇದಗಳನ್ನು ರಚಿಸಿದವರೇ ಮಹರ್ಷಿ ವೇದವ್ಯಾಸರು. ಇವರು ಕಪ್ಪು ವರ್ಣದವರಾದ ಕಾರಣ ಇವರನ್ನು ಕೃಷ್ಣದ್ವಯಪಾಯನ ಎಂದು ಕೂಡ ಕರೆಯಲಾಗುತ್ತದೆ. 20ನೆಯ ಅವತಾರ ರಾಮನ ಅವತಾರ. ಶ್ರೀರಾಮನೆಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ತ್ರೇತಾಯುಗದಲ್ಲಿ ದಶರಥ ರಾಜನ ಹಿರಿಯ ಮಗನಾಗಿ ಜನಿಸಿದವನೇ ಶ್ರೀರಾಮ. ಸೀತಾಮಾತೆಯ ಪತಿಯಾಗಿ ವನವಾಸವನ್ನು ಅನುಭವಿಸಿ ರಾವಣನ ವಧೆ ಮಾಡಿದವನೇ ಶ್ರೀರಾಮ. ಇವಿಷ್ಟು ಶ್ರೀ ವಿಷ್ಣುವಿನ 24 ಅವತಾರಗಳಲ್ಲಿ 20 ಅವತಾರಗಳ ಬಗೆಗಿನ ಮಾಹಿತಿ. ಮುಂದಿನ ಭಾಗದಲ್ಲಿ ಇನ್ನೂ 4 ಅವತಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.